नमोस्तु रामाय सलक्ष्मणाय देव्यै च तस्यै जनकात्मजायै नमोस्तु रुद्रेन्द्र यमानिलेभ्यः नमोस्तु चंद्रार्क मरुद्गणेभ्यः दूरीकृत सीतार्तिः प्रकटीकृत राम वैभव स्फूर्तिः दारित दशमुख कीर्तिः पुरतो मम भातु हनुमतो मूर्तिः करारविन्देन पदारविन्दं मुखारविन्दे विनिवेशयन्तं वटस्य पत्रस्य पुटे चयानं बालं मुकुन्दं मनसा स्मरामि। गोरे क्षेत्रद गोविंद तत्वक्कू मत्तु गुरु तत्वक्कू अभिनमनगळन्नु मदरागि सल्लिस्तेवे। ई क्षेत्रदल्लि अनेकानेक मधुरवाद स्मरणेगळु नमगिद्दावे। आ एल्ल स्मरणेगळ केंद्रबिंदु स्वामी निर्मलानंदरु। ई जगत्तिनल्लि प्रेम दुर्लभ अल्ल। ताय मक्कळ मेले, गंडनिगे हेंडते मेले, स्नेहितनिगे स्नेहितन मेले, तम्म सोत्तुगळ मेले, आस्तिपास्तिगळ मेले, सुवस्तुगळ मेले एल्ल जनरिगे ओंदु आकर्षणे, ओंदु भाव प्रीति इर्तदे। प्रेम दुर्लभ अल्ल, निर्मल प्रेम दुर्लभ। कल्मष इल्लदे इरतक्कंत प्रेम दुर्लभ। सामान्यवागि प्रेमद जोतेगे ओंदष्टु कल्मष सेरिरुत्तदे, ओंदष्टु ममते सेरिरुत्तदे, केलवु सारि प्रतिफल अपेक्षे सेरिरुत्तदे। ಈಗ ನಾವು ಮಕ್ಕಳಿಗೆ ಮಕ್ಕಳಿಗೆ ಪ್ರೀತಿ ಕೊಡ್ತೇವೆ, ಮುಂದಾಗ್ತಾರೆ ಅವರು ಅಂತ, ನಾಳೆ ಒಂದು ಕಾಲದಲ್ಲಿ ಒಪ್ಪಿನ ಕಾಲದಲ್ಲಿ ನೆರವಾಗ್ತಾರೆ ಎಂಬ ನಿರೀಕ್ಷೆ ಇರ್ತದೆ. ಹೀಗೆ ಎಲ್ಲೇ ನಾವು ಒಂದು ಪ್ರೀತಿ ಅಂತ ಮಾಡಿದರೂ ಕೂಡ ಒಂದು ಪ್ರತಿಫಲ ಅಪೇಕ್ಷೆ ಇದೆ ಅಲ್ಲಿ, ಅದು ಇಲ್ಲದೇ ಇರತಕ್ಕಂಥದ್ದಲ್ಲ ಅದು. ಅಂಥ ಅನೇಕ ಲೌಕಿಕವಾದ ದೋಷಗಳು ಸೇರಿ ಆ ಪ್ರೇಮ ಕಲ್ಮಶ ದೂಷಿತ ಆಗಿರ್ತದೆ. ಗಂಗೆಯೇ ಹೋದು ಅದರಲ್ಲಿ ಹರಿದು ಬರುವಾಗ ಊರಿನ ಕೊಳಚೆ ನೀರು ಕೂಡ ಸೇರಿದಾಗ ಅದರ ಪಾವಿತ್ರ್ಯಕ್ಕೆ ಸ್ವಲ್ಪ ಕುಂದು ಬರುವ ಹಾಗೆ ಅಂತ. ಈ ನಿರ್ಮಲ ಪ್ರೇಮ, ಯಾವುದೇ ಕಲ್ಮಶ ಇಲ್ಲದೆ ಇರತಕ್ಕಂಥ ಪ್ರೇಮ, ಅದು ದೇವರಲ್ಲಿರ್ತಕ್ಕಂಥದ್ದು. ದೇವರಿಗೆ ತನ್ನ ಎಲ್ಲ ಜೀವರುಗಳ ಮೇಲೆ ಅಂಥ ಪ್ರೀತಿ ಇದೆ. ಗುರುವಿಗೆ ತನ್ನ ಶಿಷ್ಯರ ಮೇಲೆ ಆ ಬಗೆಯ ಪ್ರೀತಿ ಇರ್ತದೆ. ಗೋವಿನಲ್ಲಿ ಕಾಣ್ಬೋದು ನಾವು ಅಂಥ ಪ್ರೀತಿಯನ್ನು. ಇಲ್ಲೆಲ್ಲ ಶುದ್ಧ ಪ್ರೇಮವನ್ನು ಕಾಣ್ಬೋದು. ಶುದ್ಧ ಪ್ರೇಮ ಮಾತ್ರವೇ ಪ್ರೇಮ. ಅದರಲ್ಲಿ ದೋಷಗಳು ಸೇರಿದಾಗ ಅದನ್ನು ಮೋಹ ಅಂತ ಕರೀತಾರೆ. ಅದು ಪ್ರೇಮ ಅಲ್ಲ, ಅದು ಅದು ಮೋಹ ಅಂತ. ಮಕ್ಕಳ ಮೇಲೆ ಮೋಹ, ಆಸ್ತಿಯ ಮೇಲೆ ಮೋಹ, ಹೊರತು ಅದು ಪ್ರೇಮ ಅಂತ ಅನ್ಸ್ಕೊಳ್ಬೇಕಾದ್ರೆ ಒಂದು ಮೆಟ್ಲು ಏರಬೇಕು, ಅದು ಒಂದು ಸ್ವಲ್ಪ ಎತ್ತರದಲ್ಲಿ ಏರಬೇಕಾಗ್ತದೆ ಅದಂತ. ನಿರ್ಮಲಾನಂದರು ಹೆಸರಿಗೆ ತಕ್ಕಂತೆ ನಿರ್ಮಲ ಪ್ರೇಮದವರು. ನಾವು ನಿನ್ನೆ ಪರಿವಾರದವರಲ್ಲಿ ಅದನ್ನೇ ನಾವು ಹೇಳ್ತಾ ಇದ್ವಿ. ಇಷ್ಟಾರು ವರ್ಷಗಳ ಒಡನಾಟದಲ್ಲಿ ಅವರಲ್ಲಿ ಒಂದು ದೋಷವನ್ನು ನಾವು ನೋಡಲಿಲ್ಲ, ಒಂದು ಸಣ್ಣ ಕಲ್ಮಶವನ್ನು ಕೂಡ ನಾವು ನೋಡಲಿಲ್ಲ. ಅಂಥದ್ದೊಂದು ಅಪರಂಜಿ ಚಿನ್ನದಂಥ ಒಂದು ವ್ಯಕ್ತಿತ್ವ ನಿರ್ಮಲಾನಂದರದ್ದು. ಹಾಗಾಗಿ ನಮಗಿಲ್ಲಿ ನಿನ್ನೆ ಬಂದಾಗೆಲ್ಲ ಆ ಭವ್ಯ ದಿನಗಳು, ಅವರು ಅನೇಕ ಬಾರಿ ಮಠಕ್ಕೆ ಬಂದಿದ್ದುಂಟು, ನಾವು ಅನೇಕ ಬಾರಿ ಇಲ್ಲಿಗೆ ಬಂದಿದ್ದುಂಟು, ನಾವಿಬ್ಬರು ಬೇರೆ ಕಡೆ ಅನೇಕ ಬಾರಿ ಸೇರಿದ್ದುಂಟು. ಸೇರಿದ ಸಮಯಗಳನ್ನು ಹೊರತುಪಡಿಸಿದ್ರು ಕೂಡ ನಮ್ಮ ಮನಸ್ಸಲ್ಲಿ ಅವರಿದ್ದರು, ಅವ್ರ ಮನಸ್ಸಿನಲ್ಲಿ ನಾವಿದ್ವು. ಅತ್ಯಂತ ದೃಢವಾದ ಬಾಂಧವ್ಯ ಅಲ್ಲಿ ಏರ್ಪಟ್ಟಿತ್ತು, ಅಲ್ಲಿ ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಅಥವಾ ಗೋರೆಯ ಭಕ್ತರಲ್ಲಿ ಮತ್ತು ಶ್ರೀ ರಾಮಚಂದ್ರಾಪುರ ಮಠದ ಭಕ್ತರಲ್ಲಿ ಯಾವ ಭಿನ್ನ ಭೇದವನ್ನು ಅವರು ಎಣಿಸಲಿಲ್ಲ, ನಾವು ಕೂಡ ನೋಡಲಿಲ್ಲ. ಅಂಥದ್ದೊಂದು ಹಾಲು ಜೇನು ಬೆರೆತಾಗಿದ್ದ ಒಂದು ಬಾಂಧವ್ಯ. ಆ ಪ್ರೀತಿಯನ್ನು ನಾವು ಕಂಡಿದ್ದೇನು ಅಂದರೆ ಅದೇ ನಿಷ್ಕಲ್ಮಶವಾಗಿರ್ತಕ್ಕಂಥ, ದೋಷ ಇಲ್ಲದೇ ಇರತಕ್ಕಂಥ, ನಿರ್ಮಲವಾಗಿರ್ತಕ್ಕಂಥ ಒಂದು ಪ್ರೀತಿ ಅವರಲ್ಲಿ ನಾವು ನೋಡಿದ್ದು. ಅವರಿಗೆ ಗೋವುಗಳ ಮೇಲೂ ಹಾಗೆ ಪ್ರೀತಿ ಇತ್ತು. ಈ ಆಶ್ರಮದ ಎಲ್ಲ ಪ್ರಾಣಿ ಪಕ್ಷಿಗಳು, ನಾಯಿಯವರೆಗೂ ಎಲ್ಲದರ ಮೇಲೂ ಅವರಿಗೆ ಆ ಒಂದು ಪ್ರೀತಿ ಇತ್ತು. ತನ್ನ ಶಿಷ್ಯರ ಭಕ್ತರ ಮೇಲೆ ಕೂಡ ಅದೇ ರೀತಿಯ ಪ್ರೀತಿ ಇತ್ತು ಅವರಿಗೆ. ಹಾಗಾಗಿ ಅಂಥದ್ದೊಂದು ಶ್ರೇಷ್ಠ ಚೇತನ ನಿರ್ಮಲಾನಂದರು. ಅವರ ನೆನಪನ್ನು ನಾವು ಮತ್ತೆ ಮತ್ತೆ ಮಾಡಿಕೊಡ್ತಾ ಇದ್ದೇವೆ. ಈಗ ಅಲ್ಲಿ ವಸತಿ ಕೂಡ ಯಾವಾಗಲೂ ಬಂದಾಗ ವಸತಿ ಮಾಡುವಲ್ಲೇ ವಸತಿ ಈ ಸತ್ಯ ಕೂಡ ಆಗಿರುವಂಥದ್ದು. ಹಾಗಾಗಿ ಒಂದೊಂದು ಗೋಡೆ ಕಿಟಕಿ ಬಾಗಿಲು ಕೂಡ ಅವರ ನೆನಪನ್ನು ನಮಗಿಲ್ಲಿ ಮಾಡಿಕೊಡುವಂಥದ್ದು. ಹಾಗಾಗಿ ಅದನ್ನು ಮತ್ತೆ ಮತ್ತೆ ನೆನೆಸ್ಕೊಳ್ತೇವೆ ಮತ್ತು
ಈ ಸಮಿತಿಯವರಿಗೆ ನಿಜವಾಗಿ ಶ್ರೇಯಸ್ಸು ಸಲ್ಲಬೇಕು. ಯಾವ ದೃಷ್ಟಿಯಿಂದ ಅಂದರೆ ಹಾಗೆ ಕ್ಷೇತ್ರವನ್ನು ಉಳಿಸ್ಕೊಂಡು ಬಂದಿದ್ದೀರಿ. ಈಗ ಅವರು ಇದ್ದಾಗ ತಾನಾಗೆ ಹಾಗಿರ್ತದೆ ಅದು, ಅದಕ್ಕೆ ಯಾರ ಶ್ರಮವೂ ಬೇಕಾಗೋದಿಲ್ಲ, ತಾನಾಗೆ ಕಳೆ ಇರ್ತದೆ ಅದಕ್ಕೆ. ಆದರೆ ಅಂತಹ ಒಬ್ಬ ಮಹಾಸಂತ ಗತಿಸಿ ಹೋದ ಬಳಿಕ, ಮುಕ್ತರಾದ ಬಳಿಕ ಕ್ಷೇತ್ರವನ್ನು ಹಾಗೆ ಉಳಿಸ್ಕೊಳ್ತಕ್ಕಂಥದ್ದು ಸುಲಭ ಅಲ್ಲ. ಅದು ಎಲ್ಲವೂ ಹಾಗೆ ಇದೆ, ಎಲ್ಲವೂ ಹಾಗೆ ಇದೆ. ಹಾಗಾಗಿ ಆ ಶ್ರೇಯಸ್ಸು ಸಮಿತಿಗೆ ಸಲ್ಲುವಂಥದ್ದು. ನಾವು ನಿನ್ನೆ ಆಲೋಚನೆ ಮಾಡ್ತಾ ಇದ್ವಿ, ನಿರ್ಮಲ ಅಂದ್ರ ಕೊನೆಯ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ವಿ. ಯಾರಾದರೂ ಆಡ್ಕೊಳ್ಬಹುದು, ಅದು ಕೊನೆಗೆ ಅಪಘಾತ ಆಯಿತು, ಅಪಘಾತದಿಂದಾಗಿ ಅವರ ಒಂದು ಮುಕ್ತಿ ಆಯಿತು ಅಂತೆಲ್ಲ ಮಾತಾಡ್ಕೊಳ್ಬೋದು. ಆದರೆ ಒಂದು ನಿಯಮ ಇದೆ, ಅದೇನಂದರೆ ಕಾಶಿ ಮರಣಾನ್ ಮುಕ್ತಿ, ಕಾಶಿಯಲ್ಲಿ ಮೃತ್ಯು ಹೊಂದಿದರೆ ಮುಕ್ತಿ ತಾನಾಗಿ ಸಿದ್ಧವಾಗಿರುತ್ತದೆ. ಯಾಕೆಂದರೆ ಆ ಸಮಯದಲ್ಲಿ ಶಿವ ಬಲಗಿವಿಯಲ್ಲಿ ರಾಮತಾರಕ ಮಂತ್ರದ ಉಪದೇಶ ಕೊಡ್ತಾನೆ, ಕೊನೆಯ ಕ್ಷಣದಲ್ಲಿ ರಾಮ ಸ್ಮರಣೆ ಮಾಡಿದರೆ ಮುಕ್ತಿ ಸಿದ್ಧ ಎಂಬುದಾಯಿತು. ಈ ಕಾಶಿ ಮರಣದಿಂದ ಮುಕ್ತಿ ಹೇಗೆ ಸಿದ್ಧವೋ, ಕಾಶಿಗೆ ಹೋಗುವ ಮಾರ್ಗದಲ್ಲಿ ಆದರೂ ಕೂಡ ಅದೇ ನಿಯಮ ಅನ್ವಯ ಆಗುವಂಥದ್ದು ಅಂತ. ಕಾಶಿಗೆ ಹೊರಟ ಮೇಲೆ ಘಟನೆ ಸಂಭವಿಸಿದರೆ ಅದೇ ನಿಯಮ ಅನ್ವಯ ಆಗುವಂಥದ್ದು. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಇಲ್ಲಿಂದ ಕಾಶಿಗೆ ನಡ್ಕೊಂಡು ಹೋಗಬೇಕಾಗಿತ್ತು. ಈಗಿನ ಹಾಗೆ ವಾಹನದ ಸೌಕರ್ಯಗಳಿರಲಿಲ್ಲ, ಮತ್ತು ಎತ್ತಿನ ಗಾಡಿಯಲ್ಲಿ ಇಲ್ಲಿಂದ ಕಾಶಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹಳ ದೂರದ ಪ್ರಯಾಣ ಅದು. ಎಷ್ಟೋ ಮಂದಿ ಕಾಶಿಗೆ ಹೋಗಿ ಮುಟ್ತಿರ್ಲಿಲ್ಲ, ಮಧ್ಯದಲ್ಲೇ ಅವರ ಅಂತ್ಯ ಆಗ್ತಾ ಇತ್ತು. ಆದರೆ ಶಾಸ್ತ್ರ ಅಥವಾ ಸಂಪ್ರದಾಯ ಏನು ಹೇಳ್ತದೆ ಅಂದರೆ ಕಾಶಿಗೆ ಹೋಗುವಾಗ ಸಂಕಲ್ಪ ಮಾಡಿ ಹೊರಟ ಮೇಲೆ ದಾರಿಯಲ್ಲಿ ಎಲ್ಲಿಯೇ ಅಂಥದ್ದೊಂದು ಅಂತ್ಯ ಸಂಭವಿಸಿದ್ರು ಕೂಡ ಅದು ಮುಕ್ತಿಯೇ ಅಂತ. ಇದನ್ನು ನಾವು ನೆನಪು ಮಾಡ್ತೇನೆ. ಅಂದರೆ ಶರಣರ ಒಂದು ಮಹತಿಯನ್ನು ಮರಣಕಾಲದಲ್ಲಿ ಕಾಣು ಅಂತ ಹೇಳ್ತಾರಲ್ಲ, ಇದು ಈ ಒಂದು ಸಂದರ್ಭವನ್ನು ನಾವಿಲ್ಲಿ ನಿರ್ಮಲಾನಂದರ ಬಗ್ಗೆ ನೆನಪು ಮಾಡ್ತೇವೆ. ಅವರು ಎಲ್ಲಿದ್ದರೂ ಎಲ್ಲರನ್ನೂ ಹರಿಸ್ತಾ ಇದ್ದಾರೆ ಇವತ್ತು ಕೂಡ. ಅವರ ಆಶೀರ್ವಾದ ಎಲ್ಲ ಶಿಷ್ಯ ಭಕ್ತರ ಮೇಲೆ ಇಂದು ಇದೆ. ಸದಾನಂದರು ಅವರ ಸಮಾಧಿ ಪುನಃಪ್ರತಿಷ್ಠೆ ಮತ್ತು ಅಷ್ಟಬಂಧ ಈ ಸಂದರ್ಭದಲ್ಲಿ ನೆರವೇರಿದೆ. ಈ ಸಂದರ್ಭಕ್ಕೆ ಬರಲಿಕ್ಕೆ ನಮಗೆ ಸಮಿತಿಯಿಂದ ಒಂದು ಪ್ರೀತಿಯ ಕರೆ ಬಂದಿತ್ತು. ಅವರು ಹಾಗೆ ನಮ್ಮ ನಾಗರಾಜ ಪೆದಮೇಲೆ ನಾಗರಾಜ ಅವರ ಪುರಾಶ್ರಮಕ್ಕೆ ಸೇರಿರ್ತಕ್ಕಂಥವನು. ಅವನು ಅವ್ರ ಬಗ್ಗೆಯೂ ಭಾಳ ಮಂದಿ ಈ ಗೋರೆ ಆರಂಭ ಮಾಡಿದ್ದೆ ಅವರು ತಾನೆ ಈ ಆಶ್ರಮವನ್ನು ಆರಂಭ ಮಾಡಿದ್ದೆ ಅವರು. ಅವರ ನೆನಪು ಹಳೆಯ ಭಕ್ತರಿಗೆ ಭಾಳ ಜನರಿಗಿದೆ. ಅವರ ಮಹಿಮೆ, ಅವರ ತಪಸ್ಸು ಇಂಥದ್ದು ಎಲ್ಲರ ಮನಸ್ಸಲ್ಲಿದೆ. ಹಾಗಾಗಿ ಆ ಎರಡು ದಿವ್ಯಚೇತನಗಳು ಇಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಅವರಿಬ್ಬರ ಕರುಣೆ ನಿಮ್ಮೆಲ್ಲರ ಮೇಲೆ ಸದಾಕಾಲವೂ ಇಲ್ಲಿಂದ ಆಶಿಸ್ತೇವೆ. ಇನ್ನು ಅವರು ನಿರ್ಮಲಾನಂದರು ಇದ್ದಾಗ ಯಾವ ಪ್ರೀತಿ ನಮಗೆ ಗೋರೆ ಬಗ್ಗೆ ಇತ್ತು ಅದು ಈಗಲೂ ಇವತ್ತು ಕೂಡ ಅದೇ ಪ್ರೀತಿ ಇರುವಂಥದ್ದು. ಈಗ ತಾನೇ ನಾವು ಸಮಿತಿಯವರಿಗೆ ಹೇಳಿದ್ವಿ, ಇಲ್ಲಿಗಾಗಿ ಏನಾಗಬೇಕಿದ್ರೂ ಹೇಳಿ, ಈ ಕ್ಷೇತ್ರಕ್ಕಾಗಿ ಏನೇ ಆಗಬೇಕಾದ ಸಂದರ್ಭ ಇದ್ದರೂ ಮಠ ಅದಕ್ಕೆ ಸದಾಕಾಲವೂ ಆ ಆಶೀರ್ವಾದ ಮಾಡಲಿಕ್ಕೆ ಅಥವಾ ಅಂಥದ್ದು ನೆರವನ್ನು ಮಾಡಲಿಕ್ಕೆ ಸದಾಕಾಲವೂ ಮಠ ಅಲ್ಲಿ ಸಿದ್ಧವಾಗಿರ್ತದೆ. ಇಲ್ಲಿ ಬರುವಂಥದ್ದು ನಮಗೂ ಒಂದು ತುಂಬ ಸಂಭ್ರಮದ ಸಂತೋಷದ ವಿಷಯ. ಅದನ್ನು ನಾವು ಸಮಿತಿಗೆ ಅಭಯವಾಣಿಯಾಗಿ ಇನ್ನೊಂದು ಸತಿ ಹೇಳ್ತಾ, ಏನಿದ್ರು ಇಲ್ಲಿಂದ ನಿಮಗೆ ಆಶೀರ್ವಾದ ಇದೆ, ಅಭಯ ಇದೆ ಮತ್ತು ಬೆಂಬಲ ಇದೆ ಸಂದರ್ಭ ಇದ್ದಾಗ ಅನ್ನೋದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಎಂಬುದನ್ನು ಹೇಳಿ ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ, ನಿರ್ಮಲಾನಂದರ ನಿರ್ಮಲ ಪ್ರೇಮ ಎಲ್ಲರಿಗೂ ಪ್ರಾಪ್ತವಾಗಲಿ ಎಂಬುದಾಗಿ ಅಭಿನಯ ಆಗ್ತದೆ. ಹರೇ ರಾಮ.